ಬಿಜೆಪಿ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಸಮುದಾಯದ ಆರ್ಥಿಕ ಪ್ರಗತಿ ಡಿಎಂ ಐಹೊಳೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ಆರ್ಥಿಕ ಮಟ್ಟ ಸುಧಾರಣೆಗೆ ಬೊಮ್ಮಾಯಿ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು ಅವರು ಚಿಕ್ಕೋಡಿ ತಾಲ್ಲೂಕಿನ ಜೈನಾಪುರ ತೋರಣಹಳ್ಳಿ ಗ್ರಾಮದಲ್ಲಿ ಎಸ್ಇಪಿಟಿ ಎಸ್ಪಿ ಯೋಜನೆಯಡಿ ತೆರೆದ ಬಾವಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ನೀರಾವರಿ ಇಲಾಖೆಯ ಎಸ್ಇಪಿಟಿ ಎಸ್ಪಿ ಯೋಜನೆಯಡಿ ರಾಜ್ಯ ಸರ್ಕಾರ 2.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿತ್ತು ಈ ಅನುದಾನದಲ್ಲಿ ರಾಯಬಾಗ ತಾಲ್ಲೂಕಿನಲ್ಲಿ 4 ಚಿಕ್ಕೋಡಿ ತಾಲ್ಲೂಕಿನಲ್ಲಿ 5 ತೆರೆದ ಬಾವಿಗಳಿಗೆ ಅನುದಾನ ನೀಡಲಾಗಿದೆ ಎಂದರು ಈ ಅನುದಾನದಿಂದ ದಲಿತ ಸಮಾಜ ಬಾಂಧವರು ತಮ್ಮ ಜಮೀನುಗಳಿಗೆ ನೀರಾವರಿ ಸೌಲಭ್ಯ ಪಡೆದುಕೊಂಡು ಆರ್ಥಿಕ ಪ್ರಗತಿ ಸಾಧಿಸಲಿದ್ದಾರೆ ಎಂದರು ರಾಯಬಾಗ ವಿಧಾನಸಭೆ ಮತಕ್ಷೇತ್ರದಲ್ಲಿ ಕಳೆದ 3 ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಪ್ರತಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಯಾವ ಗ್ರಾಮದಲ್ಲಿ ಯಾವ ಕೆಲಸ ಆಗಬೇಕಿದೆ ಎಂಬುದನ್ನು ತಕ್ಷಣ ಗಮನಕ್ಕೆ ತರಬೇಕು ಎಂದರು ಎಸ್ಸಿಪಿಟಿಎಸ್ಪಿಯಲ್ಲಿ ವಿಶೇಷ ಅನುದಾನವನ್ನು ತಂದ ಈಗ ಜೈನಾಪುರ ಗ್ರಾಮದಲ್ಲಿ ಕೂಡ 25 ಲಕ್ಷ ರೂಪಾಯಿ ಅನುದಾನದೊಳಗೆ ಅಲ್ಲಿ ಕೂಡ ಈಗ ತೆರೆದ ಬಾವಿದ ಭೂಮಿ ಪೂಜೆಯನ್ನು ಮುಗಿಸಿ ಜೈನಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆಯನ್ನು ಮಾಡಿ ಇದು ಈಗ ತೋರ್ನಹಳ್ಳಿಯಲ್ಲಿ ತೆರೆದ ಬಾವಿ 20 ಲಕ್ಷ ರೂಪಾಯಿದ ಭೂಮಿ ಪೂಜೆ ಈ ಕಾರ್ಯಕ್ರಮ ಅದಕ್ಕೆ ಈ ನಮ್ಮೆಲ್ಲ ದಲಿತ ಬಂಧುಗಳಿಗೆ ನಾನು ಕಳಕಳಿ ವಿನಂತಿ ಹೇಳಿದ್ರೆ ತಾವೆಲ್ಲರೂ ಸಹಕಾರ ಕೊಟ್ಟು ಮುಂದಿನ ಒಳ್ಳೆಯ ರೀತಿಯಿಂದ ಈ ತೆರೆದ ಬಾವಿಯನ್ನು ತೆಗೆಸಿಕೊಂಡು ತಾವು ಇಲ್ಲಿ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡ್ಕೋಬೇಕಂತೇಳಿ ಅಂದ ನಿಮ್ಮ ಕಳಕಳಿ ವಿನಂತಿಯನ್ನು ಮಾಡ್ತನೋ ಯಾಕಂದರೆ ಈ ಸರ್ಕಾರದ ಯೋಜನೆ ಎಲ್ಲ ದಲಿತ ಸಮುದಾಯಗಳ ಮೇಲೆ ಬರಬೇಕು ಅವರ ಆರ್ಥಿಕ ಮಟ್ಟ ಸುಧಾರಣೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು 1.25 ಕೋಟಿ ರೂಪಾಯಿ ಎಸ್ಸಿಪಿ ಯೋಜನೆ ಒಳಗೆ ಮತ್ತು 1.25 ಕೋಟಿ ರೂಪಾಯಿ ಟಿಎಸ್ಪಿ ಯೋಜನೆ ಒಳಗೆ 2.5 ಕೋಟಿ ರೂಪಾಯಿ ನನಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಇಡೀ ನನ್ನ ಕ್ಷೇತ್ರದಾಗ ಈಗ 9 ಕಡೆ ನಾನು ತೊಗೊಂಡೀನಿ ಈಗ 9 ಕಡೆ ತೆರೆದ ಬಾವಿ ತೊಗೊಂಡೀನಿ ಆ ಕಡೆ ರಾಯಬಾಗ ಭಾಗದಾಗ 4 ಮತ್ತು ಈ ಕಡೆ ಚಿಕ್ಕೋಡಿ ಭಾಗದಾಗ 5 ಅದಕ್ಕೆ ಇವತ್ತು ಇಲ್ಲಿ 2 ಈಗ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದೆವು ಅದಕ್ಕಿನ್ನ ಮುಂದೆ ಕಜಗನಟ್ಟೆಯಲ್ಲಿ ಕೂಡ ಒಂದು 22 ಲಕ್ಷ ರೂಪಾಯಿದ ಅಂಗನವಾಡಿ ಕಟ್ಟಡವನ್ನು ಈಗ ಭೂಮಿ ಪೂಜೆ ಕಾರ್ಯಕ್ರಮ ಐತಿ ಎಲ್ಲ ಇಷ್ಟು ದೊಡ್ಡ ಸ್ಕೀಮ್ದಾಗ ಎಷ್ಟು ರೈತರಿಗೆ ಉಪಯೋಗ ಆಗ್ತದೆ ಎಷ್ಟು ಹೆಕ್ಟರ್ ನೀರಾವರಿ ಆಗ್ಬೋದು ಎಷ್ಟು ಎಷ್ಟು ಟೋಟಲ್ 6 ಎಕರೆ ಇಲ್ಲಿ ಜಮೀನು ಐತಿವ್ರು 6 ಎಕರೆ ನೀರಾವರಿ ಹಾಂ ಅದು ಇಡೀ ನೀವು 2 ಕೋಟಿ ರೂಪಾಯಿ ಐತಲ್ಲ ಇವು 9 ತೆರೆದ ಭೂಮಿ ಮಾಡಿರಿ ಇಷ್ಟರಾಗಿ ಎಷ್ಟು ಕುಟುಂಬಗಳ ನಿರ್ವಹಣೆ ಆಗ್ಬೋದು 9 ಕುಟುಂಬ ಇವು ಉದ್ದಾರ ಇವು ಎಷ್ಟು ಕುಟುಂಬ 9 ಕುಟುಂಬ ಸ್ಕೀಮ್ ಅಂದ್ರೆ ಈಗ ಒಂದೊಂದ್ರಾಗ 4 ಮಂದಿ 5 ಮಂದಿ ಕುಟುಂಬ ಇರ್ತಾವು ಈಗ ಒಂದೊಂದು 5 ಕುಟುಂಬ ಒಂದ್ರಾಗ ಹಿಡಿದ್ರೆ 50 ಕುಟುಂಬ ಶಾಶ್ವತ ನಿರ್ವಹಣೆ ಈ ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಲಿಂಗ ಗರಬುಡೆ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಬಸವರಾಜ್ ಮಾಳಿಗೆ ರವಿ ಹಿರೇಕೊಡಿ ವಿಜಯ್ ಕೋಟಿವಾಲೆ ರಾಯಗೌಡ ಕೆಳಗಿನ ಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ದುರ್ಯೋಧನ ಐಹೊಳೆ ಸಾಹೇಬರು ಇಲ್ಲಿ 25 ಲಕ್ಷ ರೂಪಾಯಿಗಳ ಎಸ್ಸಿಪಿ ಅಡಿಯಲ್ಲಿ ಓಪನ್ ವೆಲ್ ಅಂದರೆ ತೆರೆದ ಬಾವಿಯನ್ನು ಮಂಜೂರು ಮಾಡಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಕ್ಕೆ ಅವರಿಗೆ ಹಾರ್ದಿಕವಾಗಿ ನಾನು ಸ್ವಾಗತಗೈತ ಇದರ ಉಪಯೋಗವನ್ನು ಇಲ್ಲೇ ಎಲ್ಲ ದಲಿತ ವರ್ಗದವರು ಉಪಯೋಗ ತಗೊಂಡು ಒಳ್ಳೆಯ ರೀತಿಯಿಂದ ಇವತ್ತೇನಿಲ್ಲ 18 ಎಕರೆ ಐತಿ ಮುಂದಿನ ವರ್ಷ ಇಲ್ಲಿ 18 ಎಕರೆ ಎಲ್ಲ ಕಬ್ಬು ಆಗಬೇಕು ಅನ್ನೋಂಥ ಆಶಯನ್ನು ಸಹಿತ ನಾ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನೀರಿನ ಅನುಕೂಲ ಹೆಚ್ಚಿರೋದ್ರಿಂದ ಈ ಭಾಗಕ್ಕೆ ಕಳೆದ 20 ವರ್ಷದಿಂದ ನಾ ಇಲ್ಲಿ ನೋಡ್ತೀನಿ ಪಕ್ಕದಲ್ಲಿ ನನ್ನ ತೋಟನೂ ಅದ ಅದಕ್ಕೆ ಇದೆಲ್ಲ ಲೆವೆಲಿಂಗ್ ಮಾಡ್ಕೊಂಡು ಶಾಸಕರು ಸಹಿತ ಪಿ ಡಿ ಒ ಅವ್ರಿಗೆ ಹೇಳ್ತಾರೆ ಹೆಂಗೆಪ್ಪ ಮತ್ತು ಅದನ್ನೆಲ್ಲ ಮಾಡಿಕೊಡ್ರಿ ಈ ಜನರಿಗೆ ಅನುಕೂಲ ಆಗಲಿ ಇಲ್ಲೆಲ್ಲ ಮುಂದಿನ ದಿನಮಾನ ಕಬ್ಬು ಆಗಲಿ ಅನ್ನುವಂಥ ಆಶಯ ಸಹಿತ ಅವರು ನಾವು ಕೂಡ ಇಟ್ಕೊಂಡಿದ್ದೀವಿ ಒಳ್ಳೆ ರೀತಿಯಿಂದ ಇಲ್ಲಿ ಕಬ್ಬಾಗಿ ಅವರೂ ಸಹಿತ ಸಾರ್ವಜನಿಕವಾಗಿ ಮುಂದೆ ಬರಲಿ ಅನ್ನುವಂಥ ಉದ್ದೇಶದಿಂದ ಇದೆಲ್ಲ ತಲವಾರ ಇರ್ಬೋದು ಬಾಲಚಂದ್ರ ಲಕ್ಷಪೋಲ್ ಇರ್ಬೋದು ಇವರೆಲ್ಲರೂ ಈ ಕಾರ್ಯಕ್ರಮ ಆಗಮಿಸಿ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದು ಕೆಲಸವನ್ನು ತೊಗೊಂಡಂಥವ್ರಿರಲಿ ಅಥವಾ ಮಾಡುವಂಥವ್ರಿ ಒಳ್ಳೆ ರೀತಿಯಿಂದ ಈ ಕೆಲಸ ಆಗಬೇಕು ಇಲ್ಲಿ ಒಳ್ಳೆ ರೀತಿಯಿಂದ ಆ ಬಾವಿಯಾಗಿ ಮೋಟ್ರ್ ಕುಣಿಸಿ ಒಳ್ಳೆ ರೀತಿಯಿಂದ ನಡಿಬೇಕು ಅನ್ನೋಂಥ ಆಶಯ ಸಹಿತ ವ್ಯಕ್ತಪಡಿಸಿ ನಾನು ಮಾತು ವಿರಾಮ ಹೇಳ್ತೀನಿ 25 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ಇದರ ನಾ ಇದ್ರ ಬಗ್ಗೆ ಬೇಡಿಕೆ ಇಟ್ಟಾಗ ಒಂದು ಮಾತಿನಾಗ ಅವರು
ಕೆಲಸ ಒಂದು 15 ಜನ ಹೋಗಿದ್ವಿ ನಾವು ಅವ್ರ ಕಡೆ ಸರ್ ಇಲ್ಲಿ ಹಿಂಗೆ 12 ಎಕರೆ ಜಮೀನು ಐತಿ ಅವ್ರಿಗೆ ಯಾವುದೂ ನೀರಿನ ವ್ಯವಸ್ಥೆ ಇಲ್ಲ ಅದನ್ನ ಮಾಡಿಕೊಡ್ಬೇಕಂದಾಗ ಅದು ಬೇರೆ ಒಂದು ಇದಾಯಿತು ಇಮಿಡಿಯೇಟ್ಲಿ ಹೆಸರು ಹಾಕಿ ಪೇಪರ್ಸ್ ಕೊಟ್ಟು ವಿದಿನ್ ಒಂದು ವಾರದಾಗ ಮಂಜೂರಿ ಕೊಟ್ಟಿದ್ದಾರೆ ಅವರಂತ ಶಾಸಕರು ಸಿಕ್ಕಿದ್ದ ನಮಗೆ ಭಾಗ್ಯ ಅಂತೀನಿ ಯಾಕಂದ್ರೆ ನಮ್ಮ ಮಡ್ಡಿ ಭಾಗದಾಗ ನಮ್ಮನ್ನು ಕೆಳವರು ಯಾರಿಲ್ಲ ಅಗದಿ ಒಳ್ಳೆ ವ್ಯಕ್ತಿ ಸಿಕ್ಕಿದಾರ ನಮ್ದು ನಮ್ದು ಎಷ್ಟು ಪುಣ್ಯ ಐತಲ್ಲ ಈ ಈ ಭಾಗದಾಗ ಇಟ್ಟು ಕೆಲಸ ಕಾರಣ ಅವರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಷ್ಟು ಕೆಲಸ ಮಾಡ್ತಾರೆ ನಮ್ಮ ನಮಗೆ ಏನು ಬೇಕು ನಾವು ಎನಿ ಟೈಮ್ ಅಲ್ಲಿ ಹೋದ್ರೆ ಅವ್ರು ಯಾವುದೂ ಇಲ್ಲ ಅನ್ನಂಗಿಲ್ಲ ಅಂಥವ್ರ ನಮಗೆ ಸಿಕ್ಕಿದ ಪುಣ್ಯ ಐತಿ ಅವ್ರಿಗೆ ದೇವ್ರ ಆಯುರಾರೋಗ್ಯ ಕೊಡಲಿ ಹೀಗೆ ಹಿಂಗೆ ಜನಸೇವೆ ಮಾಡೋಕೆ ಅವ್ರಿಗೆ ದೇವ್ರ ಅವಕಾಶ ಕೊಡಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೋ ಮತ್ತು ಇನ್ನೊಂದು ಈ ಎಸ್ ಸಿ ಸಮಾಜದವ್ರಿಗೆ ಏನು ಕೇಳೋದಂದ್ರೆ ಈಗ 12 ಎಕರೆ ಜಮೀನು ಐತಿ ಅದು ಪ್ರಾಪರ್ ಯೂಸ್ ಆಗಬೇಕು ಈಗೆಲ್ಲ ಪಡ ಬಿದೈತಿ ಅದು ನೀರು ಮುಂದಿನ ವರ್ಷ ಬಂದರೆ ನಮ್ಮ ಶಾಸಕರು ಬಂದು ನೋಡ್ರಿ ಇಲ್ಲಿ ಫುಲ್ ನೀರಾವರಿ ಇರಬೇಕು ಅವ್ರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕು ಅದ್ರ ಸಲುವಾಗಿ ಇದೆಲ್ಲ ಸರ್ಕಾರದವರು ಇಷ್ಟು ಖರ್ಚು ಮಾಡಿದಾರಂದ್ರೆ ಅದು ಸದುಪಯೋಗ ಆಗಬೇಕು ಅಂದರೆ ಇಲ್ಲಿಗೆ ಇಲ್ಲಿ ಬಾವಿ ತೆಗೆದ್ರು ಅದು ಮುಂದೆ ಏನು ನೀವು ಮಾಡಲಿಲ್ಲ ಅಂದರೆ ಅದರದ್ದು ವ್ಯರ್ಥ ಆಗ್ತೈತಿ ಸಾಕಷ್ಟು ಅವರಿಗೆ ಅನುಕೂಲ ಮಾಡಿಕೊಡ ಐತಿ ಅದನ್ನು ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳಿಸ್ಬೇಕಂತ ನಮ್ಮದು ಮನವಿ ಐತಿ ಚಿಕ್ಕವಲ್ಲಾಗ ಭಾಳಷ್ಟು ರೋಡ ಮತ್ತು ಗಟ್ರ ಎಲ್ಲ ಭಾಳ ಅಸ್ತವ್ಯಸ್ತ ಐತಿ ಸರ್ ನಮಗೆ ಅಲ್ಲಿ ಎಲ್ಲ ಭಾಳ ತಗ್ಗದೇನಿ ಐತಿ ಅದಕ್ಕೆ ಸ್ವಲ್ಪ ಏನರೆ ಒಂದು 20ರಿಂದ ಒಂದು 50 ಲಕ್ಷ ಸಿ ಸಿ ವರ್ಕ್ ಅಥವಾ ಗಟ್ರ ವ್ಯವಸ್ಥೆ ಏನರ ಅನುಕೂಲ ಆದರೆ ಮಾಡಿಕೊಡ್ಬೇಕು ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಐತಿ ಅಂದ್ರೆ ಅಷ್ಟೊಂದು ಕೆಲಸ ಮಾಡೋಕ್ಕಾಗಂಗಿಲ್ಲ ಅದನ್ನಷ್ಟು ಮಾಡಿಕೊಟ್ರೆ ಭಾಳ ಅನುಕೂಲ ಆಗ್ತೈತಿ ಅಂತ ಒಂದು ಮನವಿ ಐತಿ ಸರ್.